ನಮಸ್ಕಾರ, ಮುಖ್ಯಾಂಶಗಳು. ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ ಆಫ್ರಿಕಾ ರಾಷ್ಟಗಳಿಗೆ ಪ್ರವಾಸ, ಮೊದಲ ಚರಣದಲ್ಲಿ ರುವಾಂಡಾ ಭೇಟಿ. ಅಂತಾರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧಾತ್ಮಕತೆ ಎದುರಿಸಲು ನೈಜ ಚಿಂತನೆ ಹಾಗೂ ಕೌಶಲ್ಯಾಧಾರಿತ ತರಬೇತಿ ಅಗತ್ಯ, ಅನಂತಕುಮಾರ್ ಹೆಗಡೆ. ದೇಶದೆಲ್ಲೆಡೆ ಭಾರೀ ಮಳೆ, ಮೈದುಂಬಿ ಹರಿಯುತ್ತಿರುವ ಜಲಪಾತಗಳು, ರಮಣೀಯ ಸೌಂದರ್ಯ ಕಣ್ತುಂಬಿಕೊಂಡ ಪ್ರವಾಸಿಗರು. ಜೂನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್, ಭಾರತಕ್ಕೆ 2 ಚಿನ್ನ ಸೇರಿ 8 ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 27ರವರೆಗೆ ಆಫ್ರಿಕಾ ದೇಶಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ರುವಾಂಡಾ, ಉಗಾಂಡ ಮತ್ತು ದಕ್ಷಿಣ ಆಫ್ರಿಕಾಕ್ಕೆ ಭೇಟಿ ನೀಡಲಿರುವ ಪ್ರಧಾನಿ ದಕ್ಷಿಣ ಆಫ್ರಿಕಾದಲ್ಲಿರುವ ಬ್ರಿಕ್ಸ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೊದಲ ಚರಣದಲ್ಲಿ ರುವಾಂಡಕ್ಕೆ 2 ದಿನಗಳ ಭೇಟಿ ನೀಡಲಿರುವ ನರೇಂದ್ರ ಮೋದಿ ಆ ದೇಶಕ್ಕೆ ಭೇಟಿ ನೀಡುತ್ತಿರುವ ಭಾರತದ ಮೊದಲ ಪ್ರಧಾನಿಯಾಗಿದ್ದಾರೆ. ಉಗಾಂಡ ರಾಷ್ಟಪತಿ ಪೌಲ್ ಕಗಾಮೆ ಅವರನ್ನು ಪ್ರಧಾನಿ ಮೋದಿ ಭೇಟಿ ಮಾಡಲಿದ್ದು ಉಭಯ ದೇಶಗಳ ಬಾಂಧವ್ಯ ಬಲವರ್ಧನೆ ಕುರಿತು ಚರ್ಚಿಸಲಿದ್ದಾರೆ. ಕಗಾಮೆ ಅವರು ಕಳೆದ ವರ್ಷ ಜನವರಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು. ರುವಾಂಡ ಬಳಿಕ ಉಗಾಂಡಕ್ಕೆ ತೆರಳಲಿರುವ ಪ್ರಧಾನಿ ಮೋದಿ ಅಲ್ಲಿನ ಸಂಸತ್ ಉದ್ದೇಶಿಸಿ ಭಾಷಣ ಮಾಡಲಿದ್ದು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ನಂತರ ಉಗಾಂಡದಲ್ಲಿರುವ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎರಡೂ ದೇಶಗಳ ನಡುವೆ ರಕ್ಷಣಾ ಸಹಕಾರ ಕುರಿತ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಭಾರತದ ವಿದೇಶಾಂಗ ನೀತಿಯ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಮೊದಲ ಸ್ಥಾನದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕಾರಿ ಟಿಎಂ ತಿರುಮೂರ್ತಿ ಹೇಳಿಕೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ನಮೋ ಭಾರತ ಕುರಿತ ಕಾರ್ಯಕ್ರಮಕ್ಕೆ ಕೇಂದ್ರ ಕೌಶಲ್ಯಾಭಿವೃದ್ಧಿ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಮತ್ತು ಆರ್ಥಿಕ ತಜ್ಞ ಎಂಆರ್ ವೆಂಕಟೇಶ್ ಉಪಸ್ಥಿತರಿದ್ದರು. ಸಚಿವ ಅನಂತಕುಮಾರ್, ಪ್ರಸ್ತುತ ಜನರಿಗೆ ಬದುಕುವ ಕಲೆಯನ್ನು ಕಲಿಸಿಕೊಡಬೇಕಾಗಿದೆ. ಎಲ್ಲರೂ ಪ್ರಮಾಣ ಪತ್ರದ ಹಿಂದೆ ಓಡುತ್ತಿದ್ದಾರೆ, ಆದರೆ ಅದು ಬದುಕನ್ನು ಕಟ್ಟಿಕೊಡುವುದಿಲ್ಲ. ಬದಲಾಗಿ ಜೀವನಕ್ಕೆ ಬೇಕಾದ ಚಿಂತನೆ ಮತ್ತು ಕೌಶಲ್ಯಗಳನ್ನು ರೂಪಿಸಬೇಕಾಗಿದೆ ಎಂದರು. ಕೇಂದ್ರ ಸರ್ಕಾರದ ಹಲವು ಜನೋಪಯೋಗಿ ಯೋಜನೆಗಳಲ್ಲಿ ಕಲಿಯಿರಿ ಪಡೆಯಿರಿ ಕೌಶಲ್ಯಾಭಿವೃದ್ಧಿ ಯೋಜನೆಯೂ ಒಂದಾಗಿದೆ. ಈ ಯೋಜನೆಯಡಿ ರಾಜ್ಯದ ಕೊಪ್ಪಳ ಜಿಲ್ಲೆಯ ಅಲ್ಪಸಂಖ್ಯಾತ ಬಡ ಮಹಿಳೆಯರಿಗೆ 2 ತಿಂಗಳ ಹೊಲಿಗೆ ಹಾಗೂ 3 ತಿಂಗಳ ಕಂಪ್ಯೂಟರ್ ತರಬೇತಿ ನೀಡುವ ಮೂಲಕ ಅವರನ್ನು ಸಶಕ್ತಗೊಳಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ತರಬೇತಿದಾರ ಮಹಿಳೆ ಕೋಟ್ರಮ್ಮ, ಬಟ್ಟೆ ಹೊಲಿಯುವ ಬಗ್ಗೆ ತರಬೇತಿ ಜೊತೆಗೆ 3,000 ರೂಪಾಯಿ ಗೌರವಧನ ನೀಡಲಾಗುವುದು, ಕೆಲವರು ಹೊಲಿಗೆ ಯಂತ್ರ ಖರೀದಿಸಿ ಸ್ವಂತ ಉದ್ಯೋಗ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಇವರಿಗೆ ಫಸ್ಟ್ ಟ್ರೈನಿಂಗ್ ಅಲ್ಲಿ ಮಷಿನ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. 2 ತಿಂಗಳ ಕಂಪ್ಲೀಟ್ ಪರ್ಫೆಕ್ಟ್ ಆದ್ಮೇಲೆ ಟ್ರೈನಿಂಗ್ ಅಲ್ಲಿ ಇವ್ರ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡಿಸ್ತಾ ಇದ್ದೀವಿ. ಫಲಾನುಭವಿಗಳಾದ ಹೀನಾ ಕೌಸರ್ ಹಾಗೂ ತಸ್ಲೀಮಾ ಬಟ್ಟೆ ಹೊಲಿಯುವ ಬಗ್ಗೆ ಉತ್ತಮ ತರಬೇತಿ ನೀಡುತ್ತಿರುವುದಾಗಿ ಹೇಳಿದರು. ಬ್ಲೌಸ್ ಸಭಿ ಸಿಖಾಯೆ, ಪೇಪರ್ ತಾನೆ ಕಲಿ ಸಿಖಾಯೆ, ಟ್ರೈನಿಂಗ್ ಭೀ ದಿಯೆ, ಅಚ್ಛಾ ದಿಯೆ. ಕಂಪ್ಯೂಟರ್ ತರಬೇತಿ ಪಡೆದ ಆಸ್ಮಾ, ಕಂಪ್ಯೂಟರ್ ತರಬೇತಿಯಿಂದ ತುಂಬಾ ಅನುಕೂಲವಾಗಿದೆ, ಕುಟುಂಬದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದರು. ಸಂಸ್ಥೆ ಮುಖ್ಯಸ್ಥ ಗಿರೀಶ್ ಕಣವಿ, ಗ್ರಾಮೀಣ ಹಾಗೂ ಪಟ್ಟಣದ ಪ್ರದೇಶದ ಬಡ ಅಲ್ಪಸಂಖ್ಯಾತ ಯುವತಿಯರೇ ಹೆಚ್ಚಾಗಿ ತರಬೇತಿ ಪಡೆಯುತ್ತಿದ್ದು ಯೋಜನೆಯ ಅನುಕೂಲ ಪಡೆದುಕೊಳ್ಳುತ್ತಿರುವುದಾಗಿ ತಿಳಿಸಿದರು. ರಾಷ್ಟ ರಾಜಧಾನಿ ದೆಹಲಿ ಸೇರಿದಂತೆ ದೇಶದ ಹಲವೆಡೆ ಭಾರೀ ಮಳೆ ಮುಂದುವರೆದಿದೆ.
ಕರ್ನಾಟಕದ ಹಲವು ಪ್ರದೇಶಗಳು, ಕೇರಳ, ಒಡಿಶಾ, ಮಹಾರಾಷ್ಟ, ಛತ್ತೀಸ್ಗಢ, ಮಧ್ಯಪ್ರದೇಶಗಳಲ್ಲಿ ಇಂದು ಸಹ ಭಾರೀ ವರ್ಷಧಾರೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಲ್ಲದೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಉತ್ತರ ಪ್ರದೇಶ, ಸಿಕ್ಕಿಂ, ತೆಲಂಗಾಣ, ತ್ರಿಪುರ, ಮಣಿಪುರದಲ್ಲೂ ಮಳೆಯಾಗಲಿದೆ. ಮಳೆ ಸಂಬಂಧಿತ ಅವಘಡದಿಂದಾಗಿ ಒಡಿಶಾದಲ್ಲಿ ಈವರೆಗೂ 17 ಮಂದಿ ಮೃತಪಟ್ಟಿದ್ದಾರೆ. ಇನ್ನೂ ಹಲವೆಡೆ ಪ್ರವಾಹ ಭೀತಿ ಎದುರಾಗಿದ್ದು ಅನೇಕ ಪ್ರದೇಶಗಳು ಜಲಾವೃತವಾಗಿವೆ. ಶಿವಮೊಗ್ಗ ಜಿಲ್ಲೆಯ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ನಲಿಯುತ್ತಿದೆ. ಮಲೆನಾಡಿನ ಜೀವನದಿ ಶರಾವತಿ ಧುಮ್ಮಿಕ್ಕಿ ಜಲಧಾರೆಯಾಗಿ ಹರಿಯುತ್ತಿದ್ದು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ಪ್ರಕೃತಿ ರಮಣೀಯತೆ ವೀಕ್ಷಿಸಲು ಬರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ವಾರದ ಕೊನೆಯ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದ್ದು ಜಲಪಾತದ ಮೆಟ್ಟಿಲುಗಳ ಇಕ್ಕೆಲಗಳಲ್ಲಿ ಗೋಪುರಗಳನ್ನು ನಿರ್ಮಿಸಿ ಜೋಗದ ಸೌಂದರ್ಯವನ್ನು ಹತ್ತಿರದಿಂದ ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿದೆ. ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಆಗಮಿಸುತ್ತಿದ್ದು ಬಣ್ಣದ ಕನ್ನಡಕದ ಮೂಲಕ ಜೋಗ ಜಲಪಾತ ವೀಕ್ಷಿಸಿ ಸಂತಸ ಪಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಜೋಗ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥ ನಾಗರಾಜ್ ಆಸಿಂಗ್ರೇರ್, ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ತುರ್ತು ಕಾಮಗಾರಿಗಾಗಿ 3.97 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಜಲಪಾತ ವೀಕ್ಷಣೆಗೆ ಆಗಮಿಸಿದ ಪ್ರವಾಸಿಗರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಹಾಗೂ ಅದರೊಟ್ಟಿಗೆ ಈ ಮೋಡ ಬಿದ್ದು ಎಲ್ಲೆಡೆ ಒಂದೆರಡೆ ಅದೃಶ್ಯ ಆಗುತ್ತೆ, ಪುನೊಮ್ಮೆ ಗೋಚರ ಆಗುತ್ತೆ ಜಲಪಾತ. ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ವಿ ಆರ್ ಸೋ ಎಕ್ಸೈಟೆಡ್ ಟು ವಾಚ್ ದಿಸ್ ವ್ಯೂ ಫ್ರಮ್ ಹಿಯರ್. ಸೋ ಫೀಲಿಂಗ್ ಸೋ ಹ್ಯಾಪಿ ಫಾರ್ ದಿಸ್ ಡೇ. ಈ ವರ್ಷ ನಮ್ಮ ಮಲೆನಾಡಿಗರ ಸೌಭಾಗ್ಯ ಅನ್ನೋ ಹಾಗೆ ಮಳೆ ಪ್ರಮಾಣ ವಿಪರೀತವಾಗಿದೆ. ಇದು ಜಲಪಾತಕ್ಕೆ, ನದಿಗಳಿಗೆ ಒಂದು ವಿಶೇಷವಾದ ಸೊಬಗನ್ನ ತಂದಿದೆ. ರಾಷ್ಟೀಯ ನಾಗರಿಕ ನೋಂದಣಿ ಎನ್ಆರ್ಸಿ ಪ್ರಕಟಣೆ ಕುರಿತಂತೆ ಅಸ್ಸಾಂ ಜನತೆ ಭಯಪಡುವ ಅಗತ್ಯವಿಲ್ಲ, ಭಾರತೀಯತೆಯ ಪೌರತ್ವವನ್ನು ಸಾಬೀತುಪಡಿಸುವ ಅವಕಾಶ ಎಲ್ಲರಿಗೂ ಸಿಗಲಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಭರವಸೆ ನೀಡಿದ್ದಾರೆ. ನಿನ್ನೆ ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರು ರಾಜನಾಥ್ ಸಿಂಗ್ ಭೇಟಿಯ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ, ರಾಷ್ಟೀಯ ನಾಗರಿಕ ನೋಂದಣಿಯಲ್ಲಿ ಅಸ್ಸಾಂ ಜನರ ಪಟ್ಟಿಯಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಪ್ರಕಾರ 1985 ಆಗಸ್ಟ್ 15 ನಾಗರಿಕರ ಪಟ್ಟಿಯನ್ನು ಪರಿಷ್ಕರಿಸಲಾಗುತ್ತಿದೆ ಎಂದು ಕೇಂದ್ರ ಗೃಹ ಸಚಿವರು ತಿಳಿಸಿದ್ದಾರೆ ಎಂದರು. ಮಾನವೀಯ ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ನ್ಯಾಯ ಒದಗಿಸಲಾಗುವುದು. ಈ ತಿಂಗಳ 30 ರಾಷ್ಟೀಯ ನಾಗರಿಕ ನೋಂದಣಿಯ ಕರಡು ಪ್ರಕಟವಾಗಲಿದ್ದು ಆ ಬಳಿಕ ಅಹವಾಲು ಹಾಗೂ ಆಕ್ಷೇಪ ಸಲ್ಲಿಸಲು ಅವಕಾಶವಿದೆ ಎಂದು ರಾಜನಾಥ್ ಸಿಂಗ್ ಭರವಸೆ ನೀಡಿರುವುದಾಗಿ ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದಕರನ್ನು ಹಿಮ್ಮೆಟ್ಟಿಸಲು ಭಾರತೀಯ ಸೇನಾಪಡೆ ಸಶಕ್ತವಾಗಿದ್ದು ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ಮುಂದುವರಿಸಿದೆ ಎಂದು ಪ್ರಧಾನಿ ಕಾರ್ಯಾಲಯದ ಸಹಾಯಕ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ಚಕಮಕಿ ಕುರಿತು ಪ್ರತಿಕ್ರಿಯಿಸಿದ ಜಿತೇಂದ್ರ ಸಿಂಗ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯುವಜನರಿಗಾಗಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿದೆ. ಜಮ್ಮು ಕಾಶ್ಮೀರದ ಯುವಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು, ಸೇನೆಗೆ ಸೇರ್ಪಡೆಯಾಗುವ ಮೂಲಕ ದೇಶದ ರಕ್ಷಣೆಯಲ್ಲಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಲೋಕಲ್ ಸೆಕ್ಯೂರಿಟಿ ಪರ್ಸನ್ಸ್ ವೆದರ್ ಇಟ್ ವಾಸ್ ಬಿಗನ್ ವಿತ್ ಯೂಬ್ ಠಾಕೂರ್ ದೆನ್ ಫಿಯಾಜ್ ದೆನ್ ಡಾರ್ ದೆನ್ ಔರಂಗಜೇಬ್ ನೌ ಸಲೀಂ ಶಾ ದೆರ್ ಕುಡ್ ಬಿ ಎ ಡಿಸೈನ್ ಬಿಹೈಂಡ್ ಇಟ್ ಇನ್ ಆರ್ಡರ್ ಟು ಡಿಸ್ಕರೇಜ್ ದಿ ಲೋಕಲ್ ಕಾಶ್ಮೀರಿ ಯೂತ್ ಫ್ರಮ್ ಜಾಯಿನಿಂಗ್ ದಿ ಸೆಕ್ಯೂರಿಟಿ ಫೋರ್ಸಸ್ ಅಟ್ ಅ ಟೈಮ್ ವೆನ್ ದಿ ಯೂತ್ ಆಫ್ ಕಾಶ್ಮೀರ್ ವಾಂಟ್ಸ್ ಟು ಮೂವ್ ಹೆಡ್ ಮೂವ್ ಆನ್ ಅಂಡ್ ಬಿಕಮ್ ಅ ಪಾರ್ಟ್ ಆಫ್ ಮೋದೀಸ್ ಡೆವಲಪ್ಮೆಂಟ್ ಜರ್ನಿ. ಪಾಕಿಸ್ತಾನದಲ್ಲಿ ಮುಂದಿನ ತಿಂಗಳ 25 ಸಾರ್ವತ್ರಿಕ ಚುನಾವಣೆಗೆ ಭರದ ಸಿದ್ಧತೆ ನಡೆಯುತ್ತಿದೆ. ಇದರ ಬೆನ್ನಲ್ಲೇ ನಿಷೇಧಿತ ಉಗ್ರ ಸಂಘಟನೆಗಳ ಸದಸ್ಯರು ಚುನಾವಣಾ ಅಖಾಡದಲ್ಲಿರುವುದು ಅಮೆರಿಕ ಸೇರಿದಂತೆ ಹಲವು ದೇಶಗಳ ಆತಂಕಕ್ಕೆ ಕಾರಣವಾಗಿದೆ. ನಿಷೇಧಿತ ಭಯೋತ್ಪಾದನಾ ಸಂಘಟನೆಗಳ ಸದಸ್ಯರ ಸಂಖ್ಯೆ ಸಂಸತ್ನಲ್ಲಿ ಹೆಚ್ಚಲಿದ್ದು ಈ ಬಗ್ಗೆ ಪಾಕಿಸ್ತಾನ ಸರ್ಕಾರ ಮರುಚಿಂತನೆ ನಡೆಸುವಂತೆ ಅಮೆರಿಕ ಸಲಹೆ ನೀಡಿದೆ. ಆದರೆ ಇಂತಹ ಅವಕಾಶದಿಂದ ಉಗ್ರ ಸಂಘಟನೆಗಳ ಸದಸ್ಯರು ಮುಖ್ಯವಾಹಿನಿಗೆ ಬರಲು ಅನುಕೂಲವಾಗುತ್ತದೆ ಎಂದು ಪಿಎಂಎಲ್ಎನ್ ಹಾಗೂ ಪಿಪಿಕೆ ಪಕ್ಷಗಳು ಅಭಿಪ್ರಾಯಪಟ್ಟಿವೆ.
ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ ಕಿರಿಯರ ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಉದಯೋನ್ಮುಖ ಆಟಗಾರ ಲಕ್ಷ್ಯ ಸೇನ್ ಚಿನ್ನದ ಪದಕ ಗೆದ್ದು ಸಾಧನೆ ಮಾಡಿದ್ದಾರೆ. ನಿನ್ನೆ ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಲಕ್ಷ್ ಇಂಡೋನೇಷ್ಯಾದ ಶ್ರೇಯಾಂಕಿತ ಆಟಗಾರ ಕುನ್ಲಾವುತ್ ವಿತಿದ್ ಸರ್ನ್ ಅವರನ್ನು 21-19 21-18 ನೇರ ಗೇಮ್ಗಳ ಅಂತರದಿಂದ ಪರಾಭವಗೊಳಿಸಿದರು. ಲಕ್ಷ್ಯ ಸೇನ್ ಸಾಧನೆಗೆ ಭಾರತೀಯ ಬ್ಯಾಡ್ಮಿಂಟನ್ ಸಂಸ್ಥೆ 10 ಲಕ್ಷ ರೂಪಾಯಿಗಳ ಬಹುಮಾನ ಘೋಷಿಸಿದೆ. ಹಿಂದೆ ಇದೇ ಟೂರ್ನಿಯಲ್ಲಿ ಪಿವಿ ಸಿಂಧು ಮತ್ತು ಸಮೀರ್ ವರ್ಮಾ ಚಿನ್ನದ ಪದಕ ಗೆದ್ದ ಇತರ ಭಾರತೀಯರಾಗಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಮುಕ್ತಾಯಗೊಂಡ 2 ದಿನಗಳ ಜೂನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ 2 ಚಿನ್ನದ ಪದಕ ಸೇರಿ 8 ಪದಕ ಗೆದ್ದುಕೊಂಡಿದೆ. ಭಾರತದ ಸಚಿನ್ ರಾಠಿ ನಿನ್ನೆ ನಡೆದ ಪುರುಷರ 74 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ಗೆದ್ದು ಚಿನ್ನಕ್ಕೆ ಕೊರಳೊಡ್ಡಿದರೆ ದೀಪಕ್ ಪೂನಿಯಾ ಸಹ 86 ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಬಂಗಾರದ ಪದಕ ತಂದುಕೊಟ್ಟರು. ಸೂರಜ್ ರಾಜ್ಕುಮಾರ್ ಕೋಕಾಟೆ ಮತ್ತು ಮೋಹಿತ್ ಕ್ರಮವಾಗಿ 61 ಮತ್ತು 125 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಆತಿಥೇಯರ ಪದಕ ಸಂಖ್ಯೆಯನ್ನು ಹೆಚ್ಚಿಸಿದರು. ಚಾಂಪಿಯನ್ಶಿಪ್ನ ಮೊದಲ ದಿನ ಭಾರತ 3 ಬೆಳ್ಳಿ ಮತ್ತು 1 ಕಂಚಿನ ಪದಕ ಜಯಿಸಿತ್ತು. 173 ಅಂಕದೊಂದಿಗೆ ಭಾರತ ದ್ವಿತೀಯ ಸ್ಥಾನ ಗಳಿಸಿದರೆ ಇರಾನ್ 189 ಅಂಕದೊಂದಿಗೆ ಮೊದಲ ಸ್ಥಾನದೊಂದಿಗೆ ಅಭಿಯಾನ ಪೂರ್ಣಗೊಳಿಸಿದೆ. ಭಾರತದ ಪುರುಷರ ಹಾಕಿ ತಂಡ ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ನಿನ್ನೆ ನಡೆದ 3ನೇ ಪಂದ್ಯದಲ್ಲಿ ಪ್ರವಾಸಿ ನ್ಯೂಜಿಲೆಂಡ್ ವಿರುದ್ಧ 4-0 ಗೋಲ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಇದರೊಂದಿಗೆ ನಾಯಕ ಪಿಆರ್ ಶ್ರೀಜೇಶ್ ನೇತೃತ್ವದ ಭಾರತ 3 ಪಂದ್ಯಗಳ ಹಾಕಿ ಸರಣಿಯನ್ನು 3-0 ಅಂತರದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. ಭಾರತ ತಂಡದ ಪರ ರೂಪಿಂದರ್ ಪಾಲ್ ಸಿಂಗ್, ಸುರೇಂದರ್ ಕುಮಾರ್, ಮನ್ದೀಪ್ ಸಿಂಗ್ ಮತ್ತು ಆಕಾಶ್ದೀಪ್ ಸಿಂಗ್ ತಲಾ 1 ಗೋಲ್ ಗಳಿಸಿದರು. ಇಂಡೋನೇಷ್ಯಾದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ 8ನೇ ಏಷ್ಯನ್ ಗೇಮ್ಸ್ಗೆ ಇದನ್ನು ಪೂರ್ವ ಸಿದ್ಧತಾ ಟೂರ್ನಿಯಾಗಿ ಪರಿಗಣಿಸಲಾಗಿತ್ತು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 2019ರ ಮಹಾಸಮರಕ್ಕೆ ಸಜ್ಜಾದ ಕಾಂಗ್ರೆಸ್. ಚುನಾವಣಾ ಪೂರ್ವ ಹಾಗೂ ನಂತರದ ಮೈತ್ರಿ ಅಧಿಕಾರ ರಾಹುಲ್ಗೆ ಮತವ್ಯಾಪ್ತಿ ವಿಸ್ತರಿಸಲು ಕಸರತ್ತು. ಆಶಾ ಕಾರ್ಯಕರ್ತೆಯರ ರಾಷ್ಟ್ರೀಯ ಮುಕ್ತ ಶಾಲಾ ಪರೀಕ್ಷೆ ಕರ್ನಾಟಕಕ್ಕೆ ಮೊದಲ ಸ್ಥಾನ. ಬೋಧಕರ ನೇಮಕಾತಿಗೆ ತಡೆ, ಸುಪ್ರೀಂಕೋರ್ಟ್ ನಿರ್ದೇಶನ, ವಿಶ್ವವಿದ್ಯಾಲಯಗಳಿಗೆ ಯುಜಿಸಿ ಸೂಚನೆ. ಲಾರಿ ಮುಷ್ಕರ, ಸದ್ಯಕ್ಕೆ ನಗರಕ್ಕೆ ತಟ್ಟದ ಬಿಸಿ, ನಗರಕ್ಕೆ ಸಹಜ ಸ್ಥಿತಿಯಲ್ಲಿ ಅತ್ಯವಶ್ಯಕ ವಸ್ತುಗಳ ಪೂರೈಕೆ, ಅಂತಾರಾಜ್ಯ ಸರಕು ಸಾಗಣೆಯಲ್ಲಿ ಕೊಂಚ ವ್ಯತ್ಯಯ. ಭಾರತ ತಂಡದ ಕ್ಲೀನ್ ಸ್ವೀಪ್ ಸಾಧನೆ, ಹಾಕಿ ಟೆಸ್ಟ್ ಸರಣಿಯ 3ನೇ ಪಂದ್ಯದಲ್ಲೂ ಶ್ರೀಜೇಶ್ ಬಳಗಕ್ಕೆ ಅಮೋಘ ಗೆಲುವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ವಿದ್ಯಾರ್ಥಿ ಪಾಸ್ಗೆ ಆನ್ಲೈನ್ ಅರ್ಜಿ, ಕಾಲೇಜುಗಳಿಗೆ ಅರ್ಜಿ ಕಳುಹಿಸದಿರಲು ಬಿಎಂಟಿಸಿ ನಿರ್ಧಾರ. ಉತ್ತಮ ಆಡಳಿತ, ಕರ್ನಾಟಕ ನಂಬರ್ 1, ಪಬ್ಲಿಕ್ ಅಫೇರ್ಸ್ ಸೆಂಟರ್ ವರದಿ. ಇತ್ತೀಚೆಗೆ ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮೈನಸ್ ತಲುಪಿದ ವಾರ್ಷಿಕ ತೆರಿಗೆ ಬೆಳವಣಿಗೆ ಪ್ರಮಾಣ, 2 ತಿಂಗಳಲ್ಲಿ ರಾಜಸ್ವ ಸಂಗ್ರಹ ಕುಸಿತ, ತೆರಿಗೆ ಸಂಗ್ರಹ ತೀವ್ರಗೊಳಿಸಲು ಸೂಚನೆ. ಜಮ್ಮು ಕಾಶ್ಮೀರದಲ್ಲಿ 3 ಉಗ್ರರ ಹತ್ಯೆ. ಟೋಕಿಯೋ ಒಲಿಂಪಿಕ್ಸ್ ಲಾಂಛನ ಬಿಡುಗಡೆ, ಭವಿಷ್ಯ ಶಾಶ್ವತೆಯ ಸಂಕೇತ ಮಿರೈತೋವಾ, ಪ್ಯಾರಾಲಿಂಪಿಕ್ಸ್ ಸೋಮಿತಿ ಶಕ್ತಿ ಸಂಕೇತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ ಆಫ್ರಿಕಾ ರಾಷ್ಟಗಳಿಗೆ ಪ್ರವಾಸ, ಮೊದಲ ಚರಣದಲ್ಲಿ ರುವಾಂಡಾ ಭೇಟಿ. ಅಂತಾರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧಾತ್ಮಕತೆ ಎದುರಿಸಲು ನೈಜ ಚಿಂತನೆ ಹಾಗೂ ಕೌಶಲ್ಯಾಧಾರಿತ ತರಬೇತಿ ಅಗತ್ಯ, ಅನಂತಕುಮಾರ್ ಹೆಗಡೆ. ದೇಶದೆಲ್ಲೆಡೆ ಭಾರೀ ಮಳೆ, ಮೈದುಂಬಿ ಹರಿಯುತ್ತಿರುವ ಜಲಪಾತಗಳು, ರಮಣೀಯ ಸೌಂದರ್ಯ ಕಣ್ತುಂಬಿಕೊಂಡ ಪ್ರವಾಸಿಗರು. ಮತ್ತು
ಜೂನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಭಾರತಕ್ಕೆ ಎರಡು ಚಿನ್ನ ಸೇರಿ ಎಂಟು ಪದಕ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.